ಎರಡೂ ಪಕ್ಷದ ಮುಖಂಡರಲ್ಲಿ ಒಬ್ಬ ಮತದಾರನ ಕೇಳ್ಕೊಳ್ತಾ ಇರೋದಿಷ್ಟೇ ನೀವು ಜನ ಸಾಮಾನ್ಯ ಜನರ ನಾಡಿ ಕೇಳಿ ಎಲ್ಲೋ ಒಂಥವು ಮೀಟಿಂಗ್ ಮಾಡಿ ಅಲ್ಲಿ ಅವ್ರ ಕಾರ್ಯಕರ್ತನ ಕೇಳೋದಲ್ಲ ಎರಡು ಕಾರ್ಯಕರ್ತರು ನಾವು ಒಂದು ಮಾಡಿ ಸಮ್ಮಿಲನ ಮಾಡಿ ಅಲ್ಲಿ ಅವರ ಅಭಿಪ್ರಾಯನ ಕೇಳಿ ನಿಯರ್ಲಿ ಎಂಬತ್ತರಿಂದ ಎಂಬತ್ತೈದು ಸಾವಿರ ವೈಯಕ್ತಿಕ ಓಟ್ಗಳವೇ ಇರೋದು ಯೋಗೇಶ್ವರದು ಈ ಕ್ಷೇತ್ರದಲ್ಲಿ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನೋಡ್ಕೊಂಡು ಬಂದರೂ ಅಷ್ಟೇ ಸುಮಾರು ಹತ್ತು ಚುನಾವಣೆಯಲ್ಲಿ ಐದು ಚುನಾವಣೆಯಲ್ಲಿ ಜೈಬೇರೆ ಬರೆಸಿದ್ದೀವಿ ನಾವು ಐದು ಚುನಾವಣೆಯಲ್ಲಿ ಸೋಲ್ಕೊಂಡಿದ್ದೀವಿ ಆ ಐದು ಚುನಾವಣೆನಲ್ಲೂ ಅಷ್ಟೇ ಕಾಂಗ್ರೆಸ್ ಏನಾರು ಓಸಲ್ಲಿ ಬಿಗ್ಗ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಇರ್ತಿದ್ರು ಅದು ಎಲ್ಲಕ್ಕೆ ಸಾಮಾನ್ಯ ಗೊತ್ತಿರ್ತಕ್ಕಂಥ ಸಂಗತಿ ಆದ್ದರಿಂದ ಇನ್ನಿರೋದು ಹತ್ತೇ ದಿನ ನಾಮಿನೇಷನ್ ಫೈಲ್ ಲಾಸ್ಟ್ ಡೇಟು ಇನ್ನೂ ತಡ ಮಾಡೋದು ಬೇಡ ನಾವು ಮಾನಸಿಕವಾಗಿ ರೆಡಿಯಾಗಿದ್ದೀವಿ ಯೋಗೀಶ್ವರ್ ಅನುಯಾಯಿಗಳು ಮಾನಸಿಕವಾಗಿ ರೆಡಿಯಾಗಿದ್ದೀವಿ ಅವ್ರನ್ನ ನೀವು ಪಕ್ಷೇತರವಾಗಿ ನಿಂತ್ಕೊಳ್ಳಿ ಅಂತ ನಾವೇ ಅವ್ರನ್ನ ಹುರಿದುಂಬಿಸ್ತಾ ಇದ್ದೀವಿ ನಮಗೆ ಎನ್ ಡಿ ಎ ನಾವು ಮೂಲ ಬಿ ಜೆ ಪಿಯವರಾದ್ರೂ ಈ ಪರಿಸ್ಥಿತಿಯ ಒತ್ತಡ ನಿವಾರಣೆ ಮಾಡೋಕ್ಕಾಗ್ತಾಯಿಲ್ಲ ಹಂಗಾಗ್ಲಾಗ ನಾವು ಹೇಳ್ತಾ ಇದ್ದೀವಿ ನೀವು ಪಕ್ಷೇತರವಾಗಿ ನಿಂತ್ಕೊಳ್ಳಿ ಅಂತ ತುಂಬ ದುಂಬಾಲು ಬಿದ್ದಿದ್ದೀವಿ ಅವರೂ ಸಹ ಯೋಚನೆ ಮಾಡ್ತೀವಿ ಯೋಚನೆ ಮಾಡ್ತೀವಿ ಅಂತೇಳಿ ನಮ್ಮ ಹತ್ರ ಟೈಮ್ ತಗೊಳ್ತಾ ಇದ್ದಾರೆ ಹಂಗಾಗ್ಲಾಗೆ ನಾನು ಹೇಳೋದು ಇಷ್ಟೇ ಇಂಡಿಯಾ ಡಿ ಎ ಮೈತ್ರಿಕೂಟದ ಎಲ್ಲ ನಾಯಕರುಗಳ್ಗೆ ಇಷ್ಟೇ ನೀವು ಜನಸಾಮಾನ್ಯರ ನಾಡಿ ಅರ್ಥ ಮಾಡ್ಕೊಳ್ಳಿ ಗ್ರಾಮಗಳಿಗೆ ಬನ್ನಿ ಅಲ್ಲಿ ನೋಡಿ ವಾಸ್ತವಾಂಶ ಏನು ಯೋಗೇಶ್ವರ್ಗೆ ಏನಿದೆ ಅಂತೇಳಿ ಎಲ್ಲ ಕಡೆಗೂ ನೀವು ನಿಖಿಲ್ಲು ನಿಖಿಲ್ಲು ಅಂತಲೇ ಹೋದರೆ ರಾಮನಗರದ ಸ್ಥಿತಿ ಏನಾಗಬೇಕು ಈಗಾಗಲೇ ಜೆ ಡಿ ಎಸ್ ರಾಮನಗರದಲ್ಲಿ ದಮ್ಗೆ ದಂಗೆ ಇದ್ದವ್ರೆ ನಿಖಿಲ್ಲು ನಮಗೆ ಬೇಕು ಅಂತೇಳಿ ಅಲ್ಲಿ ದಂಗೆ ಇದ್ದವ್ರೆ ಹೌದು ಸ್ವಾಮಿ ಹೀಗಾದ್ರೆ ಮೈತ್ರಿ ಹೇಗೆ ಉಳಿತದೆ ಅಂತ ತಮ್ಮ ತಮ್ಮದು ಯಾಕೆಂದ್ರೆ ಬಿ ಜೆ ಪಿ ಕಡೆಯಿಂದ ಯೋಗೇಶ್ವರ್ ಅವರಿಗೆ ಹಾಗೇನೆ ಜೆ ಡಿ ಎಸ್ ಕಡೆಯಿಂದ ನಿಖಿಲ್ ಕೊಡಿ ಅಂತಂದ್ರೆ ಹೌದು ಮೈತ್ರಿ ಹೇಗೆ ಉಳಿತದೆ ಎನ್ ಡಿ ಎನ್ನುವಂತ ಮೈತ್ರಿ ಇರೋಕ್ ಸಾಧ್ಯನಾ ಅದು ನಾನ್ ನಿಮ್ಗೆ ಹೇಳೋದಿಷ್ಟೇ ನೀವು ಚನ್ನಪಟ್ಟಣದಲ್ಲಿ ಕೇಳ್ಬಾರ್ದು ಕೇಳಬಾರ್ದು ಕರ್ನಾಟಕದಲ್ಲಿ ನೀವು ಕೇಳ್ಕೊ ಬಂದ್ರು ಮೈತ್ರಿಗೆ ಯಾರು ಪಿತಾಮಹ ಅಂತ ಹೇಳಿದ್ರೆ ಬಹುಶಃ ಯೋಗೀಶ್ವರ್ ಅನ್ನೋದು ಜಗತ್ ಜಾಹೀರಾಗಿದೆ ಇದು ಯಾರು ಮುಚ್ಚಿಟ್ಕೊಳ್ಳುವಂಥದ್ದಲ್ಲ ಕೆಲವು ಟೈಮ್ ನಮ್ಮ ಶಾಸಕರು ಹೇಳುವಂಗೆ ನಾವು ಕಟ್ಟಿರೋ ಮನೇಲೆ ನಮ್ಗೆ ಯೋಗ ಇಲ್ಲ ಅಂದರೆ ನಾವು ವಾಸಿಸೋಕ್ಕಾಗಲ್ಲ ಆಗಲ್ಲ ಅದೋ ಪರಿಸ್ಥಿತಿ ಈ ಈ ಮೈತ್ರಿ ಇಲ್ಲಿ ಚನ್ನಪಟ್ಟಣದಿಂದ ಆರಂಭವಾಗಿ ಚನ್ನಪಟ್ಟಣದಲ್ಲಿ ಅಂತ್ಯ ಆಗುತ್ತಾ ಅಂತ ಏನು ಸ್ವಾಭಿಮಾನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಕೆಲವು ಅನಿರೀಕ್ಷಿತ ನಿರ್ಧಾರಗಳನ್ನ ತಗೊಳ್ಬೇಕಾಗ್ತದೆ ಕಾರ್ಯಕರ್ತರ ಒತ್ತಡಕ್ಕೆ ನಮ್ಮ ಶಾಸಕರು ಸಹ ಮಣಿಬೇಕಾಗ್ತದೆ ಯಾಕೆಂದ್ರೆ ಅವರು ಜನಸಾಮಾನ್ಯರ ಮಧ್ಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಯಾರು ನಮ್ಮ ಶಾಸಕರು ಜನಸಾಮಾನ್ಯರ ಮಧ್ಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಅವ್ರಿಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಅವ್ರ ಕುಟುಂಬದಲ್ಲಿ ಯಾರು ಇಲ್ಲದೆ ಅವರು ಒಬ್ಬ ಜನಸಾಮಾನ್ಯನಾಗಿ ಕ ಶಾಸಕ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅವ್ರ ಶಕ್ತಿನೇ ನಾವು ಕಾರ್ಯಕರ್ತರು ಸಿನ್ಸ್ ನೈನ್ಟೀನ್ ನೈನ್ಟಿ ನೈನಿಂದ ಇಲ್ಲಿರ್ತಕ್ಕ ಇವತ್ತು ಸೇರಿರ್ತಕ್ಕಂಥ ಎಲ್ಲಾರು ಇಪ್ಪತ್ತಿಪ್ಪ ವರ್ಷ ಅವ್ರಿಗೆ ದುಡಿದಿರ್ತಕ್ಕಂಥ ವ್ಯಕ್ತಿ ಅವರು ಅಷ್ಟೇ ನಮ್ಮ ಶ್ರಮನ ಅಷ್ಟೇ ತಗೊಂಡೋಗಿ ಇವಾಗ ದೇಶ ವ್ಯಾಪ್ತಿ ನಮ್ ನೀರಾವರಿ ಏನಾದ್ರು ಸಕ್ಸಸ್ ಆಗಿದೆ ಅಂದ್ರೆ ಲಿಫ್ಟ್ ಇರಿಗೇಷನ್ ಅಲ್ಲಿ ಒನ್ ಆ್ಯಂಡ್ ಓನ್ಲಿ ಚೆನ್ನಪ್ಪ ಮಾತ್ರ ಇದು ಸಿಂಪಲ್ ಸರ್ ಬಿಜೆಪಿ ಹಾಗೂ ಜೆಡಿಎಸ್ ಅಥವಾ ಯೋಗೇಶ್ ಸಿ ಪಿ ಯೋಗೇಶ್ವರ್ ಅಲ್ಟಿಮೇಟ್ ಸಿಪಿ ಯೋಗೇಶ್ವರ್ ವರ್ಸಸ್ ಕಾಂಗ್ರೆಸ್ ಉಪ ಉಪಚುನಾವಣೆ ನಡೆಯೋದಿದ್ದು ಎನ್ ಡಿ ಎ ಮೈತ್ರಿ ಕೂಟದ ಪರವಾಗಿ ಬದಲಾಗಿ ಸಿ ಪಿ ಯೋಗೀಶ್ವರ್ ವರ್ಸಸ್ ಕಾಂಗ್ರೆಸ್ ಯಾಕೆಂದರೆ ಕಾಂಗ್ರೆಸ್ ಅವ್ರಿಗೆ ಈ ಕ್ಷಣ ಅವ್ರು ಎಷ್ಟನ್ನು ಅನೌನ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಅವ್ರು ಹೇಳ್ತವ್ರೆ ಎನ್ ಡಿ ಎ ಮೈತ್ರಿ ಯಾರು ಆಗ್ತಾರೆ ನೋಡುವ ಅಂತ ಅಲ್ಲೇನಾರ ಯೋಗೇಶ್ವರ್ ಹೆಸರು ಮಿಸ್ ಆಯಿತು ಅಂದರೆ ಅವರು ಅವ್ರ ಅಜೆಂಡಾಗಳು ತಂತ್ರ ಕುತಂತ್ರ ಎಲ್ಲನೂ ಆಚುಕ್ತಿರ್ತಾರೆ ಯೋಗೀಶ್ವರ್ ಅಂದರೆ ಅವರು ಸಹ ಎಲ್ಲೋ ಒಂದು ಕಡೆ ಭಯ ಇದೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ವರ್ಕ್ ಮಾಡೋನೇ ಇವ್ರ ಬಗ್ಗೆ ಅನುಕಂಪ ಇದೆ ಸರ್ ಒಂದು ಅವ್ರಿಗೆ ವರ್ಕ್ ಮಾಡೋರೆ ಒನ್ ಪ್ಲಸ್ ಪಾಯಿಂಟ್ ನಮ್ಮ ಶಾಸಕರಿಗೆ ಅನುಕಂಪ ಅದೇ ಆಮೇಲೆ ನಮ್ಮ ತಾಲೂಕು ಮಗ ಬೆಳಗಿದ್ರೆ ಸಿಗ್ತಾರೆ ನಮ್ಮ ಶಾಸಕರು ಹೋಗಿ ಏನು ಬೆಂಗಳೂರಲ್ಲಿ ಸೇರಿಕೊಳ್ಳುವಂಥವ್ರಲ್ಲ ಎಲ್ಕ ಗೊತ್ತು ಐದನೇ ಕ್ರಾಸ್ಗೆ ಹೋದ್ರೆ ಎಲ್ಕ ಸಿಗ್ತಾರೆ ಈಗಾಗ್ಲಾಗೆ ಒಬ್ಬ ಜನ ಸಾಮಾನ್ಯರ ಜೊತೆ ಮಿಡಿಯುವಂಥ ವ್ಯಕ್ತಿ ಯಾರದೇ ಒಬ್ಬ ಸಣ್ಣ ಕಾರ್ಯಕರ್ತನ ಆದ್ರೂ ಅವ್ರನ್ನ ಮನೆ ಕರೆಸಿ ಕೇಕ್ ಕಟ್ ಮಾಡಿಸಿ ಅವ್ರನ್ನ ಹಬ್ಬನ ಆಚರಣೆ ಮಾಡ್ತಕ್ಕಂಥ ಒಬ್ಬ ಸರಳ ಜೀವಿ ನಮ್ಮ ಶಾಸಕರು ಇದು ನಾನು ದಯವಿಟ್ಟು ನಾನು ತಾಲೂಕು ರಾಜ್ಯ ಮಟ್ಟದ ನಾಯಕರುಗಳ್ಗೆ ಇಷ್ಟೇ ನಾವು ಆಗಿನಿಂದಲೂ ಹೇಳ್ಕೊಂಬಿಟ್ಟಿದ್ದೀವಿ ಕರ್ನಾಟಕ ಸಿ ಅವ್ರಿಗೆ ಸಮೀಕ್ಷೆ ಮಾಡ್ತಾನೆ ಅವರೇ ಒನ್ ಎಂಡ್ ಅಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಸರ್ಕಾರ ವರ್ಸಸ್ ಯೋಗೇಶ್ವರ್ ಈ ಫೈಟ್ ಏನಾರ ನಡೆದ್ರೆ ಇದು ಗೌರ್ಮೆಂಟ್ ವಾಸೆಸ್ ಯೋಗೇಶ್ವರೇ ಬರ್ತೋ ಇಲ್ಲಿ ಎನ್ ಡಿ ಎ ಮೈತ್ರಿ ಅನ್ನೋದೇ ಬರಲ್ಲ ಯಾಕೆಂದ್ರೆ ಎನ್ ಡಿ ಎ ಮೈತ್ರಿ ಅಂದ್ರೆ ಅದು ಯೋಗೀಶ್ವರು ಯೋಗೀಶ್ವರ್ ಅಂದ್ರೆ ಎನ್ ಡಿ ಎ ಮೈತ್ರಿ ಇದು ಪ್ರಬಲವಾಗಿರ್ಬೇಕು ಎನ್ ಡಿ ಎ ಮೈತ್ರಿ ಮುಂದಕ್ಕೂ ಅಂದ್ರೆ ಯೋಗೀಶ್ವರ್ ಅವ್ರನ್ನ ಕರ್ಕೊಂಡು ಹೋಗಿ ಇವರು ನಿಲ್ಲಿಸ್ಕೊಂಡ್ರೆ ವಿರೋಧ ಪಕ್ಷದಲ್ಲಿ ಯೋಗೀಶ್ವರ್ ಅವರ ಏನು ಅನ್ನೋದು ಈಗ ಆಲ್ರೆಡಿ ಬಿ ಜೆ ಗೊತ್ತಿದೆ ಮಂಡ್ಯ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಇವತ್ತೇನಾರ ಜೆ ಡಿ ಎಸ್ ವೀಕ್ ಆಗಿದೆ ಅಂದರೆ ಅದು ಕಾರಣವೇ ಯೋಗೀಶ್ವರರು ಇಲ್ಲಿ ಬಿ ಜೆ ಪಿ ಪ್ರಬಲವಾಗಿ ಬೆಳೀತಾ ಹೋದಂತೆಲ್ಲ ಯು ಜೆ ಡಿ ಎಸ್ತು ಮತ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತು ಹಾಗಾಗ್ಲಾಗಿ ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಆಗ್ತದೆ ಅಂತೇಳಿ ನಮ್ಮ ಶಾಸಕರ ದೂರಾಲೋಚನೆಯಿಂದ ಇದೊಂದು ಇದನ್ನ ಮಾಡಲಾಗಿ ಒಂದು ಮೈತ್ರಿ ನಡೀತು ಬಟ್ ಇವತ್ತೆಲ್ಲ ಪೇ ಪೇಪರ್ ನಾವು ನೆನ್ನೆ ನೋಡಿದೆ ಪ್ರೆಸ್ ಮೀಟ್ ಇದೆಲ್ಲೋ ಪೇಪರ್ಗೆ ಪ್ರೆಸ್ ಮೀಟ್ ಕೊಟ್ಟವ್ರೆ ಕುಮಾರನವರು ಇವಾಗ ಇಷ್ಟ ಏನಿಲ್ಲ ಇಲ್ಲಿ ನಾನೇ ಹೋಗಿ ದೇವೇಗೌಡ್ರಿಗೆ ಒಪ್ಪಿಸಿದೆ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದೆ ಅಂತ ಅದೇನೇ ಆಗಿರಲಿ ಮಂಜುನಾಥ್ ಅವ್ರನ್ನ ನಾವು ಗೆಲ್ಸ್ಕೋಬೇಕಾಗಿತ್ತು ನಮ್ಮ ಶಾಸಕರು ಶ್ರಮ ಏನು ಅನ್ನೋದು ಗೊತ್ತಿದೆ ಕನಕಪುರದಲ್ಲಿ ಹೋಗಿ ನಮ್ಮ ಶಾಸಕರು ಎಲ್ಲಿ ಚುನಾವಣೆ ಮಾಡಿದ್ರು ಯಾವ ಥರ ಚುನಾವಣೆ ಮಾಡಿದ್ರು ಅಂತ ಅಲ್ಲಿಯ ಶಾಸಕರಿಗೂ ಗೊತ್ತಿದೆ ಎಂ ಪಿಲಿ ಯೋಗೇಶ್ವರ್ ಶ್ರಮ ಏನು ಅಂತೇಳಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿಗೂ ಸಹ ಗೊತ್ತಿದೆ ಆಗಾಗ್ಲಾಗಿ ಅಬ್ ಟೀಮ್ ಟೀಮವ್ರಿಗೆ ಗೊತ್ತಾಗ್ತದೆ ನಮ್ಮ ಶಾಸಕರ ತಾಕತ್ತು ಅಂದಮೇಲೆ ಯಾಕೆ ನಮ್ಮ ಪಾರ್ಟಿಯವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ನಮಗೊಂದು ಯಕ್ಷ ಪ್ರಶ್ನೆ ಅಷ್ಟೇ ಇನ್ನೇನಿಲ್ಲ ಒಬ್ಬ ಸಾಮಾನ್ಯ ಮತದಾರರು ನಾವು ಓಟ್ ಹಾಕುವಂಥ ವ್ಯಕ್ತಿ ನಾವೇ ಈ ಲೆವೆಲ್ಗೆ ಮಾತಾಡ್ತಾ ಇದ್ದೀವಿ ಅಂದಮೇಲೆ ಬೆಳಿಗ್ಗೆದ್ರೆ ರಾಜಕಾರಣನೇ ಜೀವನ ಮಾಡ್ಕೊಂಡಿರ್ತಕ್ಕಂಥವ್ರು ಅವ್ರಿಗೆ ಗೊತ್ತಿರಬೇಕು ಏ ಇಲ್ಲಿ ಯಾರನ್ನ ನಿಲ್ಲಿಸಿದ್ರೆ ಏನು ಅಂತ ಇಲ್ಲಿ ಸ್ಪಷ್ಟ ಚಿತ್ರಣ ಬೇಕೋ ನಾವೇನಾರು ಫೈಟ್ಗೆ ಹೋಗಿ ಮಾಡ್ತಾಯಿದ್ದೀವಿ ನಮಗೆ ಫೈಟು ಸಿಗ್ತದೆ ಅಂತ ಏನಾರು ಅವಕಾಶ ಇದ್ದರೆ ಮೈತ್ರಿಗೆ ಯೋಗೀಶ್ವರನ್ನ ನಿಲ್ಲಿಸ್ಕೊಳ್ಳಿ ಇಲ್ಲ ನಮಗೇನಾದ್ರೂ ಪರವಾಗಿಲ್ಲ ನಮಗೆ ಪಕ್ಷನೇ ಇಂಪಾರ್ಟೆಂಟು ಹಂಗೆ ಹಿಂಗೆ ಅಂದರೆ ಅದು ಅವ್ರ ಪ್ರೀತಿ ಇಲ್ಲಿ ನಾವು ನಮ್ಮ ಪಕ್ಷ ಶಾಸಕರಿಗೆ ನಾವು ಕ್ಲಿಯರ್ಡಾಗಿ ಹೇಳಿದ್ದೀವಿ ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ನಿಮ್ಮ ಶ್ರಮಕ್ಕೆ ಫಲ ಸಿಕ್ಕೇ ಸಿಗ್ತದೆ ಅದೇನಾರು ಆಗಿರಲಿ ಅಂತಲೇ ನಾವು ವೀಕ್ಷಣೆ ಹೇಳ್ತಾ ಇರೋದು